ಾಯ್ ಸ್ನೇಹಿತರೆ ನಿಮಗೆಲ್ಲರಿಗೂ ಬಿಆರ್ಎನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ ನಾನ್ ನಿಮ್ಮ ಬಿಂದು ರವೀಂದ್ರ ಟಿಇಟಿ ಸಿಇಟಿ ಎಫ್ಡಿಎ ಎಸ್ಡಿಎ ಕೆಸೆಟ್ ಮತ್ತು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಾನ್ ಮಾಡಿರ್ತಕ್ಕಂಥ ಈ ವಿಡಿಯೋ ಉಪಯುಕ್ತವಾಗುತ್ತೆ ಅಂತಹ ಭಾವಿಸ್ತೀನಿ ಸ್ನೇಹಿತರೆ ಈ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋದಲ್ಲಿ ನಾವು ಆದೇಶ ಸಂಧಿಯ ಬಗ್ಗೆ ತಿಳ್ಕೊಂಡಿದ್ವಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಧಿಗಳ ಎರಡನೇ ವಿಧ ಸಂಸ್ಕೃತ ಸಂಧಿಗಳು ಅದರಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಸಂಸ್ಕೃತ ಸಂಧಿಗಳು ಯಾವ್ಯಾವು ಅಂತಂದ್ರೆ ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ ಎರಡನೇದಾಗಿ ಸಂಧಿ ಮೂರನೇದಾಗಿ ವೃದ್ಧಿಸಂಧಿ ನಾಲ್ಕನೆಯದಾಗಿ ಸಂಧಿ ಮೊದಲನೆಯದಾಗಿ ಸವರ್ಣ ದೀರ್ಘ ಸಂಧಿಯ ಬಗ್ಗೆ ನೋಡ್ತಾ ಹೋಗೋಣ ಈ ಸವರ್ಣ ಸಂಧಿಯ ಅರ್ಥವನ್ನ ನೋಡೋದಾದರೆ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದು ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೆಸರು ಈ ಸವರ್ಣ ಸ್ವರಗಳು ಅಂತ ಅಂದ್ರೆ ಅ ಆ ರು ಇವಾಗ ರು ಅಂತಕ್ಕಂಥದ್ದು ಇಲ್ಲ ಆದ್ರೂ ಇಲ್ಲಿ ಸವರ್ಣ ಸ್ವರಗಳಿಗೆ ಉದಾಹರಣೆ ಕೊಡ್ಲಿಕ್ಕೆ ಇದನ್ನ ತಗೊಂಡಿರ್ತಕ್ಕಂಥದ್ದು ಈ ಸವರ್ಣ ಸ್ವರಗಳು ಈ ಸಂಧ್ಯಾಕ್ತಕ್ಕಂತಹ ಸಂದರ್ಭದಲ್ಲಿ ಆ ಆ ಆಗಿರ್ಬೋದು ಅ ಆ ಹೀಗೆ ಬಂದ್ರು ಸಹ ಸವರ್ಣ ಸ್ವರಗಳಾಗತ್ತೆ ಅದೇ ರೀತಿಯಾಗಿ ಈ ಇ ಹೀಗೆ ಬಂದರೂ ಸಹ ಸವರ್ಣ ಸ್ವರಗಳೇ ಇದೇ ರೀತಿಯಾಗಿ ಉ ಆಗಿರ್ಬೋದು ರು ಆಗಿರ್ಬೋದು ಇವೆಲ್ಲವೂ ಸಹ ಸವರ್ಣ ಸ್ವರಗಳೇ ಹೀಗೆ ಸವರ್ಣ ಸ್ವರಗಳು ಒಂಥರ ಮುಂದೊಂದು ಬಂದಾಗ ಅವೆರಡು ಸ್ಥಾನದಲ್ಲಿ ಏನಾಗುತ್ತೆ ಒಂದೇ ಒಂದು ದೀರ್ಘ ಸ್ವರ ಆದೇಶವಾಗಿ ಬರುತ್ತೆ ಇದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಈ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯನ್ನ ನೋಡ್ತಾ ಹೋಗೋದಾದ್ರೆ ದೇವ ಪ್ಲಸ್ ಅಸುರ ದೇವಾಸುರ ಇಲ್ಲಿ ದೇವ ಅಂತಕ್ಕಂಥ ಪದದಲ್ಲಿ ಅ ಅಂತಕ್ಕಂಥ ರಸಸ್ವರ ಇದೆ ಅಸುರ ಅಂದಾಗಲೂ ಸಹ ಅ ಅಂತಕ್ಕಂಥ ರಸಸ್ವರ ಇದೆ ಇಲ್ಲಿ ದೇವಾಸುರ ಆದಾಗ ವ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಏನಾಗಿದೆ ಆ ಅಂತಕ್ಕಂತಹ ದೀರ್ಘ ಸ್ವರ ಬಂದಿರತಕ್ಕಂಥದ್ದು ಅಂದ್ರೆ ಈ ಸವರ್ಣ ಸ್ವರಗಳ ಮುಂದೆ ಏನಾಗಿದೆ ಇಲ್ಲಿ ಈ ಆ ಅಂತಕ್ಕಂತಹ ಸವರ್ಣ ಸ್ವರಗಳ ಮುಂದೆ ಅದೇ ರೀತಿಯ ಸ್ವರ ಅಂದ್ರೆ ಆ ಅಂತಕ್ಕಂತಹ ಸ್ವರ ಅಲ್ಲಿ ಸಂಧಿ ಆಗುವಾಗ ಅದೇ ರೀತಿಯ ಸವರ್ಣ ಸ್ವರ ಆದೇಶವಾಗಿ ಬಂದಿರ್ತಕ್ಕಂಥದ್ದು ಇನ್ನು ನೋಡಿ ಸುರ ಪ್ಲಸ್ ಅಸುರ ಸುರಾಸುರ ಇಲ್ಲೂ ಅಷ್ಟೇ ಅ ಆ ಅಂತಕ್ಕಂತಹ ಸ್ವರಕ್ಕೆ ಆ ಕಾರ ಆದೇಶವಾಗಿ ಬಂದಿದೆ ಮಹಾ ಪ್ಲಸ್ ಆತ್ಮ ಮಹಾತ್ಮ ನೋಡಿ ಆ ಮತ್ತೆ ಆ ಅಂತಕಂತಹ ಸ್ವರಕ್ಕೆ ಇಲ್ಲಿ ಮಹಾತ್ಮ ಇಲ್ಲಿನೂ ಸಹ ಆ ಕಾರಣ ಇಲ್ಲಿ ಆದೇಶವಾಗಿ ಬಂದಿರ್ತಕ್ಕಂಥದ್ದು ಕವಿ ಪ್ಲಸ್ ಇಂದ್ರ ಕವೀಂದ್ರ ಇಲ್ಲಿ ಈ ಅಂತಕ್ಕಂಥ ಸ್ವರಕ್ಕೆ ಈ ಸವರ್ಣ ಸ್ವರಕ್ಕೆ ಏನಾಗಿದೆ ಈ ಅಂತಕ್ಕಂಥ ಸ್ವರನೇ ಆದೇಶವಾಗಿ ಬಂದಿರ್ತಕ್ಕಂಥದ್ದು ಗಿರಿ ಪ್ಲಸ್ ಈಶಾ ಗಿರೀಶ ಲಕ್ಷ್ಮಿ ಪ್ಲಸ್ ಈಶಾ ಲಕ್ಷ್ಮೀಶಾ ದೇವ ಪ್ಲಸ್ ಆಲಯ ದೇವಾಲಯ ನೋಡಿ ಇಲ್ಲಿ ದೇವ ಅಂದಾಗ ಅಲ್ಲಿ ಅ ಅಂತಕ್ಕಂತಹ ಸ್ವರ ಇದೆ ಆಲಯ ಅಂದಾಗ್ಲೂ ಸಹ ಅ ಅಂತಕ್ಕಂತಹ ಸ್ವರ ಇದೆ ಅಂದ್ರೆ ಅ ಅಂತಕ್ಕಂತಹ ಸವರ್ಣ ಸ್ವರಗಳ ಮುಂದೆ ಅವೆರಡು ಸ್ಥಾನದಲ್ಲಿ ಏನಾಗಿದೆ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದಿರತಕ್ಕಂಥದ್ದು ದೇವಾಲಯ ಅಂದಾಗ ಆ ಅಂತಕ್ಕಂತಹ ಸ್ವರ ಅಲ್ಲಿ ಆದೇಶವಾಗಿ ಬಂದಿದೆ ದೀರ್ಘ ಸ್ವರ ರವಿ ಪ್ಲಸ್ ಇಂದ್ರ ರವೀಂದ್ರ ಈ ರವಿ ಅಂತಕ್ಕಂಥ ಸ್ಥಳದಲ್ಲಿ ಇ ಅಂತಕ್ಕಂತಹ ಸ್ವರ ಇದೆ ಇಂದ್ರ ಅಂದಾಗಲೂ ಸಹ ಇ ಅಂತಕ್ಕಂತಹ ಸ್ವರ ಇದೆ ಈ ಇ ಅಂತಕ್ಕಂತಹ ಸವರ್ಣ ಸ್ವರಗಳ ಮುಂದೆ ಏನಾಗಿರ್ತಕ್ಕಂಥದ್ದು ಈ ರವೀಂದ್ರ ಅಂದಾಗ ಈ ಅಂತಕ್ಕಂತಹ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದಿರತಕ್ಕಂಥದ್ದು ಅಂದ್ರೆ ಎರಡು ಸ್ವರಗಳ ಸವರ್ಣ ಸ್ವರಗಳ ಮುಂದೆ ಅದೇ ಜಾತಿ ಅದು ಏನ್ ಸ್ವರ ಇರುತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಸ್ವರ ಅಲ್ಲಿ ಅದೇ ಜಾತಿಯ ಸ್ವರ ದೀರ್ಘ ಸ್ವರ ಆದೇಶವಾಗಿ ಬರಬೇಕು ಅದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಇಲ್ಲಿ ನೋಡಿ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ನೋಡಿ ಉ ಮತ್ತೆ ಉ ಇಲ್ಲಿ ಗುರು ಅಂದಾಗ ಉ ಸ್ವರ ಇದೆ ಉಪದೇಶ ಅಂದಾಗಲೂ ಸಹ ಉ ಅಂತಕ್ಕಂಥ ಸ್ವರ ಇದೆ ಉ ಉ ಅಲ್ವಾ ಎರಡೂ ಸಹ ಒಂದೇ ರೀತಿಯ ಸವರ್ಣ ಸ್ವರಗಳು ಈ ಎರಡರೂ ಮುಂದೆ ಏನಾಗಿದೆ ಸಂಧಿ ಆದಾಗ ಸ್ಥಳದಲ್ಲಿ ಏನಾಗಿದೆ ಈ ಉ ಅಂತಕ್ಕಂಥ ಜಾತಿಯ ದೀರ್ಘ ಸ್ವರ ಇಲ್ಲಿ ಆದೇಶವಾಗಿದೆ ಏನಾಗಿದೆ ಊ ಆಗಿದೆ ಗುರೂಪದೇಶ ಆಗಿರ್ತಕ್ಕಂಥದ್ದು ಅಲ್ವಾ ಅದೇ ರೀತಿಯಾಗಿ ದೇವ ಪ್ಲಸ್ ಅಸುರ ದೇವಾಸುರ ನೋಡಿ ಅ ಆಗೇ ಇಲ್ಲಿ ಆ ಆಗಿರ್ತಕ್ಕಂಥದ್ದು ವಿದ್ಯಾ ಪ್ಲಸ್ ಅರ್ತಿ ವಿದ್ಯಾರ್ಥಿ ನೋಡಿ ಇಲ್ಲಿ ಆ ಪ್ಲಸ್ ಅ ಅಂತಕ್ಕಂತಹ ಸವರ್ಣ ಸ್ವರಗಳಿಗೆ ಆ ಅಂತಕ್ಕಂತಹ ಅದೇ ರೀತಿಯ ಜಾತಿಯ ದೀರ್ಘ ಸ್ವರ ಇಲ್ಲಿ ಆದೇಶವಾಗಿ ಬಂದಿದೆ ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಗಿರಿ ಪ್ಲಸ್ ಈಶಾ ಗಿರೀಶ ಲಕ್ಷ್ಮೀ ಪ್ಲಸ್ ಈಶಾ ಲಕ್ಷ್ಮೀಶ ನೋಡಿಲಿ ಈ ಮತ್ತೆ ಈಗೆ ಈನೇ ಆದೇಶವಾಗಿ ಬಂದಿರ್ತಕ್ಕಂಥದ್ದು ಬಹು ಪ್ಲಸ್ ಊರ್ಜಿತ ಬಹು ಊರ್ಜಿತ ಇಲ್ಲಿ ನೋಡಿ ಉ ಊಗೆ ಊನೇ ಬಂದಿರ್ತಕ್ಕಂಥದ್ದು ಔಷಧ ಪ್ಲಸ್ ಆಲಯ ಔಷಧಾಲಯ ನೋಡಿಲಿ ಆ ಮತ್ತೆ ಆಗೆ ಆನೆ ಬಂದಿರ್ತಕ್ಕಂಥದ್ದು ಪರಮ ಪ್ಲಸ್ ಅರ್ಥ ಪರಮಾರ್ಥ ಗೌರಿ ಪ್ಲಸ್ ಈಶಾ ಗೌರೀಶ ಮಹಾ ಪ್ಲಸ್ ಆತ್ಮ ಮಹಾತ್ಮ ಮೃದು ಪ್ಲಸ್ ಉಕ್ತಿ ಮೃದುಕ್ತಿ ಭೂಮಿ ಪ್ಲಸ್ ಈಶ ಭೂಮೀಶ ಗ್ರಂಥ ಪ್ಲಸ್ ಆಲಯ ಗ್ರಂಥಾಲಯ ಪದ್ಮ ಪ್ಲಸ್ ಆಸನ ಪದ್ಮಾಸನ ಭಾರತ ಪ್ಲಸ್ ಅಂಬೆ ಭಾರತಾಂಬೆ ಚರಣ ಪ್ಲಸ್ ಅರವಿಂದ ಚರಣಾರವಿಂದ ಪರಮ ಪ್ಲಸ್ ಅಣು ಪರಮಾಣು ವಿದ್ಯಾ ಪ್ಲಸ್ ಆಲಯ ವಿದ್ಯಾಲಯ ಸುರ ಪ್ಲಸ್ ಅಸುರ ಸುರಾಸುರ ಹೀಗೆ ಸವರ್ಣ ಸ್ವರಗಳ ಒಂದರ ಮುಂದೆ ಅದೇ ರೀತಿಯ ದೀರ್ಘ ಸ್ವರ ಆದೇಶವಾಗಿ ಬರ್ತಕ್ಕಂಥದ್ದೇ ಸವರ್ಣ ದೀರ್ಘ ಸಂಧಿ ಅಂತ ಹೇಳಬಹುದು ಸ್ನೇಹಿತರೆ ಇಲ್ಲಿ ನೋಡಿ ಸವರ್ಣ ಸ್ವರಗಳು ಸಹ ನಾನು ಉದಾಹರಣೆಯನ್ನ ನೀಡಿದ್ದೇನೆ ಇದನ್ನ ನೀವು ಉದಾಹರಣೆಯನ್ನ ನೋಡ್ತಾ ಈ ಸಂಧಿಯ ಬಗ್ಗೆ ತಿಳ್ಕೊಬಹುದು ಸ್ನೇಹಿತರೆ ನೋಡಿ ಇಲ್ಲಿ ಇರ್ತಕ್ಕಂಥ ಸೂತ್ರವನ್ನ ನೋಡಿದ ತಕ್ಷಣ ಗುಣಸಂಧಿಯ ಅರ್ಥವನ್ನ ನಾವು ನೋಡಬಹುದು ಸ್ನೇಹಿತರೆ ಪೂರ್ವ ಪದ ಅ ಇದ್ದಾಗ ಉತ್ತರ ಪದ ಇ ಈ ಆದಾಗ ಅದು ಏನಾಗತ್ತೆ ಏ ಆಗತ್ತೆ ಪೂರ್ವ ಪದದಲ್ಲಿ ಆ ಅ ಇದ್ದಾಗ ಅಲ್ಲಿ ಉ ಉ ಅಂತಕ್ಕಂಥ ಉತ್ತರ ಪದಗಳು ಬಂದಾಗ ಓ ಅಂತಕ್ಕಂಥ ಪದ ಆಗುತ್ತೆ ಆ ಆ ಅಂತಕ್ಕಂಥ ಪೂರ್ವ ಪದದಲ್ಲಿ ರು ಬಂದಾಗ ಅಲ್ಲಿ ಅರ್ ಕಾರ ಬರತ್ತೆ ಅ ಆ ಕಾರಗಳ ಮುಂದೆ ಆ ಅಂತಕ್ಕಂಥ ಸ್ವರಗಳ ಮುಂದೆ ಈ ಸ್ವರ ಬಂದಾಗ ಎ ಆಗತ್ತೆ ಅದೇ ಆ ಸ್ವರಗಳ ಮುಂದೆ ಉ ಊ ಸ್ವರಗಳು ಬಂದಾಗ ಓ ಆಗತ್ತೆ ಆ ಸ್ವರಗಳ ಮುಂದೆ ರು ಬಂದಾಗ ಅರ್ ಇಷ್ಟೇ ತಿಳ್ಕೊಬಾಗಿರ್ತಕ್ಕಂಥದ್ದು ಇಷ್ಟೇ ತುಂಬಾ ಸುಲಭ ಆ ಅಂತಕ್ಕಂಥದ್ದು ಅಲ್ಲಿ ಏನಾಗಿದೆ ಅಲ್ಲಿ ನಿಶ್ಚಿತ ಆ ಒಂದು ಆ ಆಕಾರಗಳ ಮುಂದೆ ಈ ಈ ಬಂದಾಗ ಎಂದಾಗ ಊ ರು ಬಂದಾಗ ಆರ್ ಇದನ್ನ ಉದಾಹರಣೆ ನೋಡ್ತಾ ಹೋಗೋಣ ಈಗ ನರ ಪ್ಲಸ್ ಇಂದ್ರ ನರೇಂದ್ರ ಇಲ್ಲಿ ನೋಡಿ ನರ ಅಂದಾಗ ಇಲ್ಲಿ ಆ ಇದೆ ಇಂದ್ರ ಅಂದಾಗ ಈ ಇದೆ ಇಲ್ಲಿ ಆ ಮತ್ತೆ ಈಗ ಏನಾಗಿದೆ ಇಲ್ಲಿ ನೋಡಿ ಇಲ್ಲಿ ಈ ಕರ ಆ ಕರದ ಮುಂದೆ ಏನಾಗಿದೆ ಇಲ್ಲಿ ಈ ಕರ ಬಂದಿದೆ ಅದು ಏನಾಯ್ತು ಏ ಆಯ್ತು ನರೇಂದ್ರ ಆಯ್ತು ದೇವ ಪ್ಲಸ್ ಈಶಾ ದೇವೇಶ ನೋಡಿ ಇಲ್ಲಿನೂ ಸಹ ಅಷ್ಟೇ ಇಲ್ಲಿ ದೇವ ಅಂದಾಗ ಆ ಈಶಾ ಅಂದಾಗ ಈ ಈ ಮತ್ತೆ ಈಗೆ ಆ ಮತ್ತೆ ಈಗ ಏನಾಯ್ತು ಆ ಅಂತಕ್ಕಂಥದ್ರ ಮುಂದೆ ಏನಾಗಿದೆ ಈ ಕಾರ ಬಂದಿದೆ ಈ ಕಾರ ಬಂದಾಗ ಏನಾಯ್ತು ಅಲ್ಲಿ ಅದು ದೇವೇಶ ಆಯಿತು ಹಾಗೆ ಮಹಾ ಪ್ಲಸ್ ಈಶ್ವರ ನೋಡಿ ಇಲ್ಲಿ ಆ ಮದ್ದ ಮುಂದೆ ಏನಾಗಿದೆ ಈ ಬಂದಿರ್ತಕ್ಕಂಥದ್ದು ಇಲ್ಲಿ ಏನಾಗಿದೆ ಏ ಮಹೇಶ್ವರ ನೋಡಿ ಸೂರ್ಯ ಸೂರ್ಯ ಅಂದಾಗ ಆ ಇದೆ ಆ ಮುಂದೆ ಏನಾಗಿದೆ ಊ ಉದಯ ಊ ಬಂದಿದೆ ಈ ಆ ಅಂತಕ್ಕಂಥ ಕಾರದ ಮುಂದೆ ಊ ಬಂದಾಗ ಏನಾಗಿದೆ ಇಲ್ಲಿ ಓ ಆಗಿದೆ ಸೂರ್ಯೋದಯ ಚಂದ್ರ ಪ್ಲಸ್ ಉದಯ ಇಲ್ಲೂ ಅಷ್ಟೇ ಆಗಿ ಕಾರ ಬಂದಾಗ ಏನಾಗಿದೆ ಇಲ್ಲಿ ಚಂದ್ರೋದಯ ಓಕಾರ ಬಂದಿರ್ತಕ್ಕಂಥದ್ದು ರಾಜ ಪ್ಲಸ್ ಉಪಚಾರ ರಾಜೋಪಚಾರ ನೋಡಿ ಆ ಮತ್ತೆ ಆದ ಮುಂದೆ ಊ ಅಂತಕ್ಕಂಥ ಸ್ವರ ಪರವಾದಾಗ ಏನಾಗಿದೆ ಇಲ್ಲಿ ಓ ಬಂದಿದೆ ದೇವ ಪ್ಲಸ್ ಋಷಿ ದೇವರ್ಷಿ ನೋಡಿ ಹಾಗೆ ರು ಬಂದಾಗ ಅದ್ರ ಮುಂದೆ ಏನಾಗಿದೆ ಅರ್ ದೇವರ್ಷಿ ಅರ್ ಅಂತಕಂಥದ್ದು ಮಹಾ ಪ್ಲಸ್ ಋಷಿ ಮಹರ್ಷಿ ನೋಡಿ ಆದ್ರ ಮುಂದೆ ರು ಬಂದಾಗ ಏನಾಗಿದೆ ಅರ್ ಮಹರ್ ಮಹರ್ಷಿ ಆಗಿದೆ ಮಹಾ ಪ್ಲಸ್ ಇಂದ್ರ ಮಹೇಂದ್ರ ನೋಡಿ ಆದ್ರ ಮುಂದೆ ಈ ಬಂದಾಗ ಏ ಆಗಿದೆ ಮಹೇಂದ್ರ ಗಣ ಪ್ಲಸ್ ಈಶಾ ಗಣೇಶ ನೋಡಿ ಆ ಮತ್ತೆ ಅದರ ಮುಂದೆ ಈ ಬಂದಾಗ ಎ ಆಗಿದೆ ದೇವ ಪ್ಲಸ್ ಇಂದ್ರ ದೇವೇಂದ್ರ ಹೇಳಿದಾಗೆ ಆ ಮತ್ತೆ ಮುಂದೆ ಈ ಬಂದಾಗ ಎ ಆಗಿದೆ ಧರ್ಮ ಪ್ಲಸ್ ಉಪದೇಶ ಧರ್ಮೋಪದೇಶ ಆದ ಮುಂದೆ ಊ ಬಂದಾಗ ಅದು ಓ ಆಗಿರ್ತಕ್ಕಂಥದ್ದು ರಾಜ ಪ್ಲಸ್ ಈಶ್ವರಿ ರಾಜೇಶ್ವರಿ ಆದರ ಮುಂದೆ ಈ ಬಂದಾಗ ಎ ಆಗಿದೆ ಸ್ನಾತಕ ಪ್ಲಸ್ ಉತ್ತರ ಸ್ನಾತಕೋತ್ತರ ನೋಡಿ ಆದರ ಮುಂದೆ ಊ ಬಂದಾಗ ಓ ಆಗಿರ್ತಕ್ಕಂಥದ್ದು ಜ್ಞಾನ ಪ್ಲಸ್ ಈಶ್ವರ ಜ್ಞಾನೇಶ್ವರ ಆದ ಮುಂದೆ ಈ ಬಂದಾಗ ಎ ಆಗಿರ್ತಕ್ಕಂಥದ್ದು ವಿಜಯ ಪ್ಲಸ್ ಉತ್ಸವ ವಿಜಯೋತ್ಸವ ಆದರ ಮುಂದೆ ಊ ಬಂದಾಗ ಓ ಆಗಿರ್ತಕ್ಕಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಗುಣಸಂಧಿಯ ಅರ್ಥ ಮತ್ತೆ ಗುಣಸಂಧಿಗೆ ನೀಡಿರ್ತಕ್ಕಂಥ ಉದಾಹರಣೆ ಇದನ್ನು ನೋಡಿ ನೀವು ತಿಳ್ಕೊಬಹುದು ಅಂತ ಹೇಳ್ತೀನಿ ಇಷ್ಟೊತ್ತು ದೀರ್ಘ ಸಂಧಿ ಮತ್ತು ಗುಣ ಸಂಧಿಯ ಬಗ್ಗೆ ನೋಡ್ತಾ ಹೋದ್ವಿ ಒಂದೇ ದಿನ ಮೂರ್ನಾಲ್ಕು ಸಂಧಿಗಳನ್ನ ತಿಳಿಸ್ತಾ ಹೋದಾಗ ಗೊಂದಲಕ್ಕೆ ಒಳಗಾಗ್ತೀರಾ ಮತ್ತೆ ಯಾವ ಸರಿಯಾಗಿ ಅರ್ಥ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಎರಡೆರಡು ಸಂಧಿಗಳನ್ನೇ ತಿಳಿಸಿದ್ದೀನಿ ಸ್ನೇಹಿತರೆ ಸವರ್ಣ ದೀರ್ಘ ಸಂಧಿ ಅಂತ ಅಂದಾಗ ಸವರ್ಣ ಸ್ವರಗಳ ಮುಂದೆ ಸಂಧಿ ಆಗ್ತಕ್ಕಂತ ಸಂದರ್ಭದಲ್ಲಿ ಅದೇ ರೀತಿಯ ದೀರ್ಘ ಸ್ವರ ಆದೇಶವಾಗಿ ಬರ್ತಕ್ಕಂಥದ್ದು ಸವರ್ಣ ಸಂಧಿ ಅನ್ನಿಸ್ಕೊಳ್ಳುತ್ತೆ ಗುಣಸಂಧಿ ಅಂತ ಬಂದಾಗ ಆ ಆಕಾರಗಳ ಮುಂದೆ ಈ ಈ ಕಾರಗಳು ಪರವಾದಾಗ ಅಲ್ಲಿ ಏ ಕಾರ ಬರ್ತಕ್ಕಂಥದ್ದು ಆ ಕಾರಗಳ ಮುಂದೆ ಉ ಊ ಕಾರಗಳು ಪರವಾದಾಗ ಅಲ್ಲಿ ಓ ಕಾರ ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಆ ಕಾರದ ಮುಂದೆ ಕಾರ ಪರವಾದಾಗ ಅಲ್ಲಿ ಅರ್ ಕಾರ ಬರ್ತಕ್ಕಂಥದ್ದು ಗುಣಸಂಧಿ ಅಂತ ಇಷ್ಟೊತ್ತು ನಾನು ಉದಾಹರಣೆಗಳ ಮೂಲಕ ನೋಡಿದೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸವಣ ಸಂಧಿ ಅಂತಂದ್ರೆ ಏನು ಅದಕ್ಕೆ ಉದಾಹರಣೆ ಗುಣಸಂಧಿ ಅಂತಂದ್ರೆ ಏನು ಮತ್ತು ಅದಕ್ಕೆ ಉದಾಹರಣೆಗಳನ್ನ ನಾವು ನೋಡ್ತಾ ಹೋದ್ವಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಬೇರೆ ಸಂಧಿಗಳ ಬಗ್ಗೆ ತಿಳಿಸ್ಕೊಡುವಾಗ ನಾನು ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಅಲ್ಪ ವಿರಾಮ ಇರಲಿ ನನ್ನೆಲ್ಲ ಶಿಕ್ಷಕರ ನನ್ನ ಕುಟುಂಬ ವರ್ಗದವರ ಮತ್ತು ನನ್ನೆಲ್ಲ ಸ್ನೇಹಿತರ ವಿದ್ಯಾರ್ಥಿಗಳ ನೆರವಿನೊಂದಿಗೆ ನಾನು ಈ ಒಂದು ವಿಡಿಯೋವನ್ನ ಮಾಡಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ರಿಗೂ ಖಂಡಿತ ನಾನು ಮಾಡಿದಂತಹ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಅವರೆಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಅನ್ನು ಹಾಕಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್